ಏನು ಮಾಡ್ತಾ ಇದ್ದೀನಿ. ವಿಚಾರಗಳನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಮಾತನಾಡಲೇಬೇಕು. ನಮ್ಮ ನಿಮ್ಮೆಲ್ಲ ಗುರುಗಳಾಗಿರುವಂಥವ್ರು, ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರುವಂಥವ್ರು. ಇವತ್ತಿನ ಜಗತ್ತಿನಲ್ಲಿ ನಾವೆಲ್ಲ ಸಾಧು ಸಂತರನ್ನ ಎಲ್ಲರೂ ಕೂಡ ಮಾರ್ಗದರ್ಶಕರು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪೂಜಿಸ್ತಾ ಇರುವಂಥದ್ದು, ಸ್ಮರಿಸ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಆ ಎಲ್ಲ ಮಹಂತರು, ದಾರ್ಶನಿಕರು, ಸಂತರು ನಮ್ಮೆಲ್ಲರಿಗೂ ಕೂಡ ಆಗಲೇ ಹೇಳ್ತಾ ಇದ್ರು, ಜಾತಿ ರಾಜಕಾರಣದಲ್ಲಿ ಅವರ್ಯಾರು ಕೂಡ ಮೇಲ್ ಬಂದವರಲ್ಲ ಅಂತ. ಹಾಗೆ ಮಡಿವಾಳ ಮಾಚಿದೇವರು ಮತ್ತು ಎಲ್ಲ ಬಸವಾದಿ ಶಿವಶಂಕರು ಕೂಡ ಜಾತಿಯ ಆಧಾರದಲ್ಲಿ ಮೇಲ್ ಬಂದಂಥವರಲ್ಲ. ಅವರು ಇವತ್ತು ಗುರುಸ್ಕೊಂಡಿದ್ದಾರೆ ಅಂತಂದರೆ ನಮ್ಮ ನಿಮ್ಮ ಅಂದರೆ ಮಧ್ಯದಲ್ಲಿ ಅವರು ಪ್ರಕಾಶಮಾನವಾಗಿ ಇವತ್ತು ಇದ್ದಾರೆ ಅಂತಂದರೆ ಅವರ ಬದ್ಧತೆ ಕಾರಣ ಅಂತಕ್ಕಂಥದ್ದು. 12ನೇ ಶತಮಾನದಲ್ಲಿ 770 ಅಮರಗಣಗಳು ಅಂತೇಳಿ ನಾವು ಕೇಳ್ತೀವಿ. 770 ಅಮರಗಣಗಳಲ್ಲಿ 6ನೇ ಶರಣರಾಗಿ ಮಡಿವಾಳ ಮಾಚಿದೇವರು ಎದ್ದು ಕಾಣ್ತಾರೆ ಅಂತಂದರೆ, ಗುರುಸ್ಕೊಳ್ತಾರೆ ಅಂತಂದರೆ, ಅವರ ವ್ಯಕ್ತಿತ್ವವನ್ನು ನಾವಿಲ್ಲಿ ಮೆಚ್ಚಲೇಬೇಕಾದಂಥದ್ದು ಅಂತಕ್ಕಂಥದ್ದು. ಚಿತ್ರದಲ್ಲಿ ಮಡಿವಾಳ ಮಾಚಿದೇವರ ಗುಣಗಾನವನ್ನು ಶ್ರೀಮತಿ ವರದಾ ಶ್ರೀನಿವಾಸ್ ಅವರು ಮಾಡಿದ್ದಾರೆ. ನಾನು ಅದರ ಮತ್ತೆ ಅದನ್ನೇ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ನಾವು ಅವರ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಬಸವಣ್ಣವರು ಅವ್ರ ಬಗ್ಗೆ ಹೇಳಿದ ಒಂದು ವಚನವನ್ನಷ್ಟೇ ನಿಮ್ಮ ನಡುವೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಬಸವಣ್ಣವರು ಮಡಿವಾಳ ಮಾಚಿದೇವರನ್ನು ಕುರಿತು ಹೇಳ್ತಾರೆ, ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ, ಎನ್ನ ಮನವ ನಿರ್ಮಲ ಮಾಡಿದಾತ ಮಡಿವಾಳ, ಎನ್ನಂತರಂಗವ ಬೆಳಗಿದಾತ ಮಡಿವಾಳ, ಎನ್ನ ಬಹಿರಂಗವ ಬೆಳಗಿದಾತ ಮಡಿವಾಳ. ಹೀಗೆ ಮಡಿವಾಳ ಮಾಚಿದೇವರನ್ನ ಕುರಿತೇ ಒಂದು ವಚನವನ್ನು ರಚಿಸಿದ ಬಸವಣ್ಣನವರ ಬಾಯಿಂದ ಬಂದಂಥ ವಚನದ ಉದ್ಗಾರವೇ ಮಡಿವಾಳ ಮಾಚಿದೇವರ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲ 12ನೇ ಶತಮಾನ ನಿಜ ಧರ್ಮವನ್ನು ತಿಳಿಸುವಂಥ, ಸಾಮಾಜಿಕವಾಗಿ ಮನುಷ್ಯ ಮನುಷ್ಯನ ನಡುವೆ ಇದ್ದಂಥ ಭೇದವನ್ನು ದೂರಗೊಳಿಸಿ ಒಂದು ಬಾಂಧವ್ಯದ ಬೆಸುಗೆಯ ಸಮಾಜವನ್ನು ಕಟ್ಟುವ, ಪ್ರಜಾಪ್ರಭುತ್ವದ ಆಶಯದ ಬೀಜವನ್ನು ರಾಜಪ್ರಭುತ್ವದ ಕಾಲದಲ್ಲಿ ಬಿತ್ತಿದ ಒಂದು ಮಹತ್ವದ ಕಾಲಘಟ್ಟ ಅಂತ ನಾವು ವರ್ಣಿಸ್ಬೋದು. ಫ್ರೆಂಡರೆ, ಈಗ ಕೆಲವಾರು ವಿಷಯಗಳಲ್ಲಿ ಒಂದು ಹೋರಾಟ ಮಾಡ್ತಾ ನಾವು ರಾಜ್ಯ ಸಂಘ ಬಂದಿದ್ದೀವಿ. ಕಳೆದ 14ರಲ್ಲಿ ಇಡೀ ರಾಜ್ಯಾದ್ಯಂತ 1,00,000 ಕಿಲೋಮೀಟರ್ ಸುತ್ತಿ 3 ತಿಂಗಳು ಸತತವಾಗಿ 1,25,000 ಕಿಲೋಮೀಟರ್ ಸುತ್ತಿ ಒಂದು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಬೃಹದಾಕಾರವಾಗಿ ಒಂದು ಸಮಾವೇಶ ಮಾಡಿದ್ರು. ಅವತ್ತು ನಮ್ದೊಂದು ತಪ್ಪಿದೆ, ಎಲ್ಲ ಒಂದು ಆ ಸಭೆಗೆ ಎಲ್ಲ ಸರ್ಕಾರದ ಎಲ್ಲ ಪಕ್ಷಗಳನ್ನು ಕರೀಲಿಲ್ಲ. ಅವತ್ತು ನಾವು ಏನು ಅವತ್ತು ಅಧಿಕಾರದಲ್ಲಿದ್ದ ಒಂದು ಸಿದ್ದರಾಮಯ್ಯನವರಿದ್ದರು ಅವರು ಮಾತ್ರ ಕರೆದ್ರು. ಅವರು ಅವತ್ತು ಅವ್ರು ಏನು ಹೇಳಿದ್ರು ಅಂದರೆ, ನೋಡಪ್ಪ ನನಗೆ ಡೆಲ್ಲಿಯಿಂದ ಒಂದು ಹೈಕಮಾಂಡ್ ಬಂದಿದೆ, ನಾವು 1 ಗಂಟೆಗೆ ಹೋಗ್ಬಿಡ್ಬೇಕು, 11 ಗಂಟೆಗೆ ಬರ್ತೀನಿ, 1 ಗಂಟೆಗೆ ಅಂತ ಹೋಗ್ಬಿಡ್ತೀನಿ ಅಂತ ಹೇಳಿದ್ರು. ಆದರೆ ಬರೋದೇ ಇಲ್ಲ ಅನ್ನೋ ಮಟ್ಟಕ್ಕಿತ್ತು. ಆದರೆ ಜನ ಸಾಗರ ನೋಡಿ 10:00 ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಜನ ಜಾಸ್ತಿ ಇದ್ದಾರೆ ಹೋಗಿ ಅಂತ ಹೇಳಿದ್ರು. ಬಂದರು, ನೀವು ಮಾತಾಡಿ ಅಂತೇಳಿ ಅಲ್ಲಿ ಇರೋದಂಥವ್ರು ಎಲ್ಲ ಮಾತಾಡಿ ಕೊನೆಗೆ 3:00
ಸಂಜೆ ಸಾಯಂಕಾಲ 3:30 ಅವ್ರು ಮಾತಾಡಿ ನಮ್ದೊಂದೇ ಒಂದು ಬೇಡಿಕೆ ಇಟ್ಟಿದ್ರು ಅವತ್ತು, ನಮ್ಮ ಸಮಾಜವನ್ನು ಎಸ್ ಸಿ ಸೇರಿಸಿ ಅಂತ. ನಾವು ಬೇರೆ ಯಾವುದು ಕೇಳಲಿಲ್ಲ ಅವತ್ತು. ನಮ್ಮ ಎಮ್ ಎಲ್ ಸಿ ಕೊಡಿ, ನಮ್ಮ ಜನಾಂಗದವ್ರನ್ನ ಯಾರಾದರೂ ಎಮ್ ಎಲ್ ಸಿ ಮಾಡಿ ಅಂತ ಏನೂ ಕೇಳಲಿಲ್ಲ. ಕೆಲವು ವ್ಯಕ್ತಿಗಳು ಹೇಳಿದ್ರು ನನ್ನ ಎಮ್ ಎಲ್ ಸಿ ಮಾಡಿದ್ರೆ ಮಾಡಕ್ಕ ನೀವು ಕೇಳಿದ್ರೆ ಮಾತ್ರ ನಾನು ಬರ್ತೀನಿ ಅಂತ. ಆದ್ರೆ ನಾವು ಹೇಳಿದ್ರಿ ನೀವು ಬರಲೇಬೇಡಿ, ನಾವು ಎಮ್ ಎಲ್ ಸಿ ನಾವು ಕೇಳಲ್ಲ, ನಮ್ದು ಎಸ್ ಸಿ ಬೇಕು ಅಂತಾನೆ ನಾವು ಹೇಳಿದ್ರಿ. ಅವಾಗ ಅವರು ಏನು ಜನಾಂಗದ ಇಷ್ಟೊಂದು ಜನ ಸೇರ್ತಾರೆ ಅಂತ ಅವ್ರು ಸಿದ್ದರಾಮಯ್ಯನವ್ರು ಕನಸಲ್ಲೂ ತಿಳ್ಕೊಂಡಿರ್ಲಿಲ್ಲ. ಆವಾಗ ಏನು ಮಾತು ಕೊಡಕ್ಕ ಆಗ್ಲಿಲ್ಲ. ಆಯ್ತು ನೋಡೋಣ ಮಾಡ್ತೀರಿ ಅಂತೇಳಿ ಆಂಜನೇಯನ ಮೇಲೆ ತೋರಿಸ್ಬಿಟ್ರು. ಏನು ಮಿನಿ ಸಚಿವರು ಆವಾಗ ಸಮಾಜ ಕಲ್ಯಾಣ ಸಚಿವರಾಗಿದ್ದ ಆಂಜನೇಯ ಸಾಹೇಬರು ಆವಾಗ ನಾ ಮಾಡ್ತೀರಿ ಆಯ್ತು ಅಂತೇಳಿ ಅವ್ರ ಮನೆಗೆ ನಮ್ಮ ರಾಜ್ಯ ಸಂಘದ ಪ್ರತಿನಿಧಿಗಳು ಚಪ್ಪಲಿಗಳು ಸಮದೋಗಿದೆ. ಅಷ್ಟು ಸರಿ ಸುತ್ತಿದ್ದೀರಿ ನಾವು. ಇವಾಗೆಲ್ಲ ನಮ್ಗೆ ಒಳಗಡೆಗೆ ಕರೆಯೋದು, ಏ ಮಾತಿಗಳೆಲ್ಲ ಆಚೆರ್ರಿ, ಬರೀ ಮಡಿವಾಡ ಒಳಗಡೆ ಬರ್ರಿ, ನಮ್ಮನ್ನ ಒಳಗಡೆ ಕರೆ. ಅಪ್ಪ ಅದೊಂದು ಬಿಟ್ಟು ನೀವೇನಾರ ಕೇಳಿ, ಎಷ್ಟು ಜನ ಬೋರ್ಡ್ ಚೇರ್ಮನ್ ಆಗ್ತೀವಿ, ಎಷ್ಟು ಜನ ಏನು ಬೇಕು ನಿಮ್ಗೆ ಅದು ಕೇಳಿ ಅಂತ ಕೇಳೋದು ಒಳಗಡೆ. ಕೊನೆಗೆ ನಮ್ಮವರು ಸುಮಾರು 4-5 ಜನ ಬೋರ್ಡ್ ಚೇರ್ಮನ್ಗಳಾದ್ರು, ಒಂದು ಕೆಲವಾರು ಹುದ್ದೆಗಳು ನಮ್ಮ ಸಮಾಜದ ಅವರವರ ಪ್ರತಿಭೆಗೆ ತಕ್ಕಂಥ ಹುದ್ದೆಗಳು ಸಿಕ್ಕಿದ್ರು. ಅದು ಒಂದು ಕಡೆ ಆದರೆ ನಮ್ಮ ಆಗ ಸರ್ಕಾರ 10 ಕೋಟಿ ಅನುದಾನ ಮಡಿವಾಳ ಸಮಾಜಕ್ಕೆ ಅಂತ ಮೀಸಲಿಟ್ರು. ಆವಾಗ ಏನು ಸ್ತ್ರೀಶಕ್ತಿ ಗುಂಪುಗಳಿಗೆ ಅಂತ 3.5 ಲಕ್ಷ ಇಟ್ಟರು. ನಾವು ಆವಾಗ ಏನು ಸಂಪರ್ಕದ ಕೊರತೆ ಆಗಿ ಅದರಲ್ಲಿ ಒಂದು 5 ಕೋಟಿ ಮಾತ್ರ ತಗೊಂಡ್ರಿ. ಅದು ಹೋಯ್ತು, ಮುಂದಿನ ವರ್ಷ 20 ಕೋಟಿ. ಆವಾಗ ನಾವು ಕುಡೂರ ಸಂಗಮದಲ್ಲಿ ಶಂಕರಪ್ಪನವರು ನೀವು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡಬೇಕಂದ್ರು. ಅಲ್ಲಿ ಆವಾಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆ ಬಂದಿತ್ತು. ಆವಾಗ ನಾವು ಯಡಿಯೂರಪ್ಪನವ್ರನ್ನ ಬರಲೇಬೇಕು ಅಂತ ಒತ್ತಾಯ ಮಾಡಿದಾಗ ಯಡಿಯೂರಪ್ಪನವ್ರು ಬಂದರು, ಮತ್ತು ದೇವೇಗೌಡರು ಬಂದರು, ಸಿದ್ದರಾಮಯ್ಯನವ್ರು ಬರಲಿಲ್ಲ. ಆದರೆ ಯಡಿಯೂರಪ್ಪನವರು ಆ ಜನಸಾಗರ ಒಳಗಡೆ ಬರಬೇಕಾದ್ರೆ ಟ್ರೈನಲ್ಲಿ ಬಂದರು, ದೇವೇಗೌಡರು ಫ್ಲೈಟಲ್ಲಿ ಬಂದರು. ಅವರು ಟ್ರೈನಲ್ಲಿ ಬಂದು ನಮ್ಮ ಕಾರಲ್ಲಿ ಬರಬೇಕಾದ್ರೆ 1/2 ಗಂಟೆ ಆಯ್ತಿತ್ತು ಒಳಗಡೆ ಬರೋಕ್ಕೆ. ಅವ್ರು ಹೇಳಿದ ಮಾತುಗಳಿದ್ದು ಎಲ್ಲ ಜನಗಳು ಬಂದು ಅವ್ರಿಗೆ ಗೊತ್ತಿದೆ. ಅಷ್ಟೊಂದು ಜನಸಂಖ್ಯೆ ಸೇರಿ ಅವತ್ತು ನಮಗೊಂದು ಮಾತು ಕೊಟ್ಟರು, ನಾವು ನಮ್ದು ಅಧಿಕಾರ ಬಂದಿದ್ದ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜನಾಂಗವನ್ನು ಎಸ್ಸಿ ಸೇರಿಸೋದಕ್ಕೆ ನಾನು ಸಂಪೂರ್ಣ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಬಂದಿದ್ದಾರೆ, ಅವರು ಸರ್ಕಾರನೇ ಇದೆ, ಹಂಗಾಗಿ ಆ ಸರ್ಕಾರದಲ್ಲಿ ಆಗುತ್ತೆ ಅನ್ನೋದು ಭರವಸೆ ಇದೆ ನಮಗೆ. ನಾವು ಯಾರೂ ಸಂಘದವರಾಗಲಿ ನಮ್ಮ ಸಂಘದ ಜೊತೆಗಿರೋರಾಗಲಿ ನನಗೆ ಆ ಹುದ್ದೆ ಕೊಡಿ, ಈ ಹುದ್ದೆ ಕೊಡಿ, ನನಗೆ ಫಸ್ಟ್ ಕೊಡಿ, ನನ್ನೇ ಮುಂದೆ ಕೊಡಿ ಅಂತ ನಾವು ಯಾರೂ ಇಲ್ಲ. ನಮ್ಮ ಸಮಾಜ ಎಸ್ ಸಿ ಸೇರಿಸ್ಬೇಕು ಅದೊಂದೇ ನಮ್ಮ ಸಂಘದ ಧ್ಯೇಯ. ನಮ್ಮ ಸಂಘದ ಜೊತೆಯಲ್ಲಿ ಎಲ್ಲರೂ ಬರಲಿ, ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಸಮಾಜದ ಹೋರಾಟಕ್ಕೆ ನಾವು ಏನು ನೀವು ರವಿಕುಮಾರ್ ಸಾಹೇಬರು ಹೇಳ್ದಂಗೆ ನೀವೆಲ್ಲ ಒಂದು ಹಿರಿಯರೆಲ್ಲ ಸೇರಿ ನೀವೇನು ಮಾರ್ಗದರ್ಶನ ಕೊಡ್ತೀರಿ, ನಾವು ಅದು ತನಿಖೆ ಹೋಗಕ್ಕೆ ರೆಡಿ ಇದ್ದೀರಿ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಮಾಜ ಒಟ್ಟಾಗಿ ಹೋಗೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತೀರಿ ಅಂತ ನಾನು ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಮಗೂ ನೋವಿದೆ. ನಾವು ಹೆಂಡತಿ ಮಕ್ಕಳು ಬಿಟ್ಕೊಂಡು 1,000-3,4 ಸಾರಿ ನಮ್ಮ ಕಾರಲ್ಲಿ ಆಕ್ಸಿಡೆಂಟ್ ಆಗಿದ್ದಾವೆ, ಸತ್ತೋಗಬೇಕಾಗಿತ್ತು. ನಾವು 2 ಲಕ್ಷ ಇನ್ನೋವ ನಮ್ದು ಧೂಳಾಗಿದೆ, ಯಾರಿಗೂ ಗೊತ್ತಿಲ್ಲ, ನಾನು ಯಾರಿಗೂ ಹೇಳ್ತಾ ಇಲ್ಲ. ನಾನು ಟೋಟಲ್ 3 ಕಾರು 3,48,000 ಕಿಲೋಮೀಟರ್ ಇವತ್ತಿಗೂ ಬಂದಿಟ್ಟಿದ್ದೀನಿ. ನಾನು ಸಂಘದಲ್ಲಿ ಬಂದ ಮೇಲೆ ಇಷ್ಟು ಯಾರ ಹತ್ರ ಡೀಸೆಲ್ ಕಾಸು ತಗೊಂಡು ಓಡಾಡಿಲ್ಲ. ನಮ್ಮ ಸಮಾಜದ ಒಗ್ಗಟ್ಟಿಗೆ ಸಂಘಟನೆಗೆ ಓಡಾಡ್ತಾ ಇರೋದು, ಯಾವುದೇ ನನ್ನ ಸ್ವಾರ್ಥಕ್ಕಾಗಿ ಅಲ್ಲ. ಆಂಜನೇಯವರು ಕರ್ಕೊಂಡು ಒಳಗಡೆ ಕರ್ಕೊಂಡೋಗಿ ನೀನು ಯಾವ್ದಾದ್ರು ಬೋರ್ಡ್ ಚೇರ್ಮನ್ ತಗಪ್ಪ ಇಲ್ಲಿ ಬಿಟ್ಬಿಡು ಅಂದ್ರು. ನನ್ನ ಬೋರ್ಡ್ ಚೇರ್ಮನ್ ಮಾಡೋ ಸಮಯ ನಮ್ಗೆ ಎಸ್ ಸಿ ಮಾಡಿ ಅಂತಂದೆ. ನಾವು ಆ ಥರ ನಮ್ಮ ಸಮಾಜನೇ ಮುಖ್ಯ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ನಮಗೆ ಎಸ್ ಸಿ ಮಾಡಿ, ನಮಗೇನು ಎಮ್ ಎಲ್ ಎಗಳಾಗೋದು ಬೇಕೇ ಇಲ್ಲ ನಮಗೆ. ಕೊನೆಗೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಮ್ಮ ಮಕ್ಕಳಿಗೆ ಕೆಲಸಗಳನ್ನು ಕೊಡೋದಕ್ಕಾದ್ರೂ ಎಸ್ ಸಿ ಮಾಡಿ ಅನ್ನೋದಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ಹಂಗೆ ಕೊಟ್ಟರೆ ಮೀಸಲಾತಿ ಕೊಟ್ಟರೆ ಶಾಸಕರುಗಳು ಆಗಲಿ ಅನ್ನೋ ಭಾವನೆ ಇದೆ. ಆದರೆ ನಮಗೆ ಈ ನಮ್ಮ ಜನಾಂಗವನ್ನು ಎಸ್ ಸಿ ಸೇರಿಸೋದಕ್ಕೆ ತಾವುಗಳು ಸರ್ಕಾರದ ವತಿಯಿಂದ ಒತ್ತಡ ತಂದು ನಮ್ಮ ಜನಾಂಗವನ್ನು ಎಸ್ ಸಿ ಸೇರಿಸೋದಕ್ಕೆ ನೀವು ತಾವು ಮನಸ್ಸು ಮಾಡಬೇಕು ಅಂತ ನಾನು ಈ ಮೂಲಕ ರಾಜ್ಯ ಸಂಘದ ಪರವಾಗಿ ಎಲ್ಲ ಮಡಿವಾಳ ಬಂಧುಗಳ ಪರವಾಗಿ ನಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನೀವು ಮಾಡೇ ಮಾಡ್ತೀರಿ ಅಂತ ಭಾವಿಸಿ ನಮ್ದು ಏನಂತಂದ್ರೆ ಯಡಿಯೂರಪ್ಪನವರೇನಾದ್ರೂ
ಆ ಏನ್ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಏನೋ ಆ ಜನ ನೋಡಿದ್ರೆ ಅವತ್ತೆ ಅನೌನ್ಸ್ ಮಾಡ್ತಾ ಇದ್ರು, ಅದು ಗ್ಯಾರಂಟಿ. ಯಾಕೆಂದ್ರೆ ಇಲ್ಲಿ ಅರಮನೆ ಮೈದಾನದಲ್ಲಿ ವಂಚಕರ ಸಮಾಜದವರು ನಮ್ದ್ರಲ್ಲಿ ಅರ್ಧ ಜನ ಸೇರಿರ್ಲಿಲ್ಲ, ಅವತ್ತು ಅವರಿಗೆ 2A ಅನೌನ್ಸ್ ಮಾಡ ನಮ್ ಜನ ಮುಂದಿನ ದಿನಗಳಲ್ಲಿ ಸೇರ್ಸೇ ಸೇರಿಸ್ತೀವಿ, ನಮ್ಮ ಜನಾಂಗನ ತೋರಿಸೇ ತೋರಿಸ್ತೀವಿ, ನಾವು ಯಡಿಯೂರಪ್ಪ ಅವರಿಗೆ ನಮ್ಮ ಬಲ ತೋರಿಸಿ ನಮ್ಮ ಹಕ್ಕು, ನಾವೇನು 1% ಇಲ್ಲ ನಾವು ರಾಜ್ಯದಲ್ಲಿ, 0.96% ಇದ್ದೀರಿ, ನಾವು ಯಾರಿಗೂ ಪ್ರತಿಸ್ಪರ್ಧಿ ಅಲ್ಲ. ಕೆಲವರು ಏನಾಗಿದೆ, ಇವ್ರು ಬಂದ್ರೆ ನಮಗೆ ಪ್ರತಿಸ್ಪರ್ಧಿ ಆಗ್ತಾರೆ ಅನ್ನೋದು ರಾಜಕೀಯ ತಲೆಗಳಲ್ಲಿ ಇರೋದ್ರಿಂದ ನಮ್ಗೆ ಈ ತರ ಸಮಸ್ಯೆ ಆಗಿದೆ. ನಾವು ಕೊನೆಗೆ ಮುಂಚೆನೇ ಎಚ್ಚೆತ್ಕೊಂಡಿದ್ದೆ ಸಿಟಿ ರವರು, ನೀವು ಮುಂಚೆನೇ ಕೇಳಿದ್ರೆ ಎಸ್ ಸಿ ಆಗಿರೋದು, ನೀವು ಲೇಟಾಗಿ ಕೇಳ್ತಾ ಇದ್ದೀರಿ, ಅದರಿಂದಲೇ ಈ ತರ ಆಗ್ತಾ ಇರೋದು ಅಂತ ನಾನು ಭಾವಿಸಿದ್ದೀನಿ. ಆದ್ರೂ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ನಡೀತದೆ ಅಂತ ಹೇಳಿ ಈ ದಿವಸ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲ ನನ್ನ ಮಡಿವಾಳ ಬದಲಿಗೆ ವಂದಿಸಿ, ವೇದಿಕೆಯ ಮೇಲೆ ಇರುವ ಎಲ್ಲರಿಗೂ ವಂದಿಸಿ ನನ್ನ ಮಾತು ವಂದಿಸ್ತಾ ಇದ್ದೀನಿ. ಜೈ ಮಡಿವಾಳ ಮಾಡ್ತೀನಿ.